ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ಕೆ ಇದವರು ಏನೇನು ಯಾವ್ಯಾವಾಗ ಏನೇನು ಮಾಡ್ತಾರಂತ ನಾನು ಅರ್ಥ ಆಗೋದಿಲ್ಲ. ಸೊ ಈಗ ತಾನೇ ನಾನು ನೋಡ್ತಾ ಇದ್ದೆ, ಮೊನ್ನೆ ರಿಲೀಸ್ ಮಾಡಿರುವಂಥ ಕೆ ಇ ವೇರಿಫೈಡ್ ಪ್ರೊವಿಷನಲ್ ಲಿಸ್ಟ್ ಕೆ ಇ ವೆಬ್ಸೈಟಿಂದನೇ ಮಾಯ ಆಗಿಬಿಟ್ಟಿದೆ. ಸೊ ಏನು ಮಾಯವು ಅಂತೇಳಿ ಹೇಳ್ತೀವಲ್ಲ ಹಾಗೆ. ಸೊ ಅಂದರೆ ಕೆ ಇದವರು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ಅದರಲ್ಲಿ ಏನಾದ್ರು ಮಿಸ್ಟೇಕ್ ಇರಬೇಕು, ಇನ್ನೊಂದು ಲಿಸ್ಟನ್ನು ರಿಲೀಸ್ ಮಾಡೋದಕ್ಕೆ ಅದನ್ನು ತಡೆ ಹಿಡಿದಿರಬೇಕು, ರಿಲೀಸ್ ಮಾಡ್ಬೋದು. ಎರಡನೇದು ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ, ಸೊ ಕೆ ಇ ಅವರ ಕಡೆಯಿಂದ ಭಾಳ ದೊಡ್ಡ ಮಿಸ್ಟೇಕ್ ಆಗಿದೆ ಅಂದರೆ ಏನೋ ಪ್ರಾಬ್ಲಮ್ ಆಗಿರಬೇಕು. ಸೊ ಅದನ್ನು ಯಾವುದೇ ರೀತಿಯ ಮಕ್ಕಳಿಗೆ ತೋರಿಸುವಂಥ ಇಂಟ್ರೆಸ್ಟ್ ಇಲ್ಲದೇ ಇರ್ಬೋದು, ಅದರಿಂದ ತೆಗೆದಿರ್ಬೋದು. ಸೊ ಆಲ್ವೇಸ್ ಥಿಂಕ್ ಪಾಸಿಟಿವ್, ಥಿಂಕ್ ಏನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು, ನಾನು ಅದನ್ನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ನಿಮಗೆ ಕಾಣಿಸ್ತಾ ಹೋಗ್ತೀನಿ. ಸೊ ಇಲ್ಲಂತೂ ಇಲ್ಲವೇ ಇಲ್ಲ, ನಿಮಗೆ ಮೊದಲೇ ಗೊತ್ತಿತ್ತು, ಇಲ್ಲಿ ಮೇಲ್ಗಡೆ ಅಂತ ಅವರು ಆ ಲಿಂಕನ್ನು ಕೊಟ್ಟೇ ಇರಲಿಲ್ಲ. ಹೋಗಲಿ, ಒಳಗಡೆ ಆದರೂ ನೋಡೋಣವಾ. ಹೋಗಿ, ಪ್ರವೇಶ ಯು ಜಿ ನಿ 2021 ಇಲ್ಲಿ ನೋಡಿ. ಸೊ ಇಲ್ಲಿ ಒಂದಾದ ತಕ್ಷಣ ಒಂದು ಕೆಳಗಡೆ ನೋಡ್ಕೊಳ್ತಾ ಹೋಗಿ, ಪಿ ಡಬ್ಲ್ಯೂ ಡಿ ಅರ್ಹತಾ ಪಟ್ಟಿ ಇದೆ. ಓಕೆ, ಪಿ ಡಬ್ಲ್ಯೂ ಡಿ ಅರ್ಹತಾ ಪಟ್ಟಿ ಇದೆ, ಅದರಲ್ಲಿ ಏನಾದರೂ ನಂಬರ್ ಚೇಂಜ್ ಆಗಿದೆಯಾ ಅಂತ ನೋಡೋಣಂತ. ಇಲ್ಲ, ಭಾಳ ಚೆನ್ನಾಗಿ 35 ಜನರ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಅದರ ಕೆಳಗಡೆ ನೋಡ್ತಾ ಹೋಗಿ ಹಾಗೇನಾದರೂ ನಿಮಗೆ ಸಿಕ್ಕರೂ ಕೂಡ ನನಗೆ ತಿಳಿಸ್ಕೊಡಿ. ದೇವರೇ, ಕಾಣಿಸ್ತಾ ಇಲ್ಲ, ಏನು ಮಾಯವೋ, ಮಾಯವಾಗಿಬಿಟ್ಟಿದೆ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲೆಲ್ಲೂ ಕೂಡ ನಿಮಗೆ ಯು ಜಿ ನೀಟ್ ತಾತ್ಕಾಲಿಕ ಅರ್ಹತಾ ಪಟ್ಟಿ ನಿಮಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡ್ಬೋದು, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಮಾಹಿತಿ ಬುಲೆಟನ್ ಇದೆ, ಪ್ರಕಟಣೆ ಮಾಹಿತಿ ಪುಸ್ತಕ ಇದೆ. ಸೊ ಎಲ್ಲೂ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಇದೇನು ದೊಡ್ಡ ವಿಷಯ ಅಲ್ಲ, ಆದರೂ ಕೆ ಇ ಎದವರ ಕಡೆಯಿಂದ ಯಾವ್ಯಾವ ರೀತಿ ಯಾವ್ಯಾವಾಗ ಏನೇನು ಆಗ್ತದೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಲೈಕ್ ದಿಸ್ ಇಟ್ಸ್ ಇಷ್ಟೇ ಇವತ್ತಿನ ವಿಡಿಯೋ. ಸೊ ಕೆ ಇ ಎಯಿಂದ ಯು ಜಿ ನೀಟ್ 2022 ಅಂದರೆ 2021 ಅರ್ಹತಾ ಪಟ್ಟಿ ಮಾಯವಾಗಿದೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.